ಭಾರತ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ನೀತಿ ನಿಯಮಗಳಿಗೆ ಬೆಲೆ ಇಲ್ಲದಂತಾಗಿದೆ? ಅದರಂತೆ ಈ ದುನಿಯಾದಲ್ಲಿ ಪಾಪ ಮಾಡಿದ ಪಾರಿವಾಳಕ್ಕೆ ಹಣದ ಗಾಳವನ್ನು ಹಾಕಿ ಕೊಬ್ಬಿನಂತ ಚೆಲುವಿಯರ ಜೊತೆ ಕಾರಣ ಕಾಯಕ ರಂಗೇಗೌಡ, ಈ ಹಳ್ಳಿ ಅಮಾಯಕರ ಜನದ ಮೇಲೆ ನಿನ್ನ ಕಾರ್ಯ ದರ್ಬಾರವನ್ನು ತೋರಿಸಿ ಎಂಎಲ್ಎ ಆಗಿ ಮೆರೆಯುತ್ತಿರುವ ನೀನು ನನ್ನ ಸೋದರ ಮಾವ. ರಂಗೇಗೌಡ, ನೀ ಆರುತ್ತಿರುವ ಚದುರಂಗದ ಆಟಕ್ಕೆ ನನ್ನನ್ನು ಕುದುರೆಯನ್ನಾಗಿ ಬಳಸಿಕೊಂಡು ಲಂಗ ಲಗಾಮಿಲ್ಲದೆ ಹಂಗಿನಿಂದ ಮೆರೆಯುತ್ತಿರುವ ಆ ನಿನ್ನ ಮಂಗ ಬುದ್ಧಿಗೆ ಪಂಗನಾಮ ಹಾಕಿ ನಿನ್ನ ಸರ್ವಾಸ್ತಿಯನ್ನು ದೋಚಿಕೊಂಡು ಮಂಗ ಮಾಯವಾಗದಿದ್ದರೆ ನನ್ನ ಹೆಸರು ಗಂಧಗಳ ಕೊಂಡ ಬಲರಾಮನೇ ಅಲ್ಲ. ಬದುಕಿದ ನಿನ್ನ ಬಾಳಿಗೆ
ನಾ ಮುಳ್ಳಿನ ಬೇಲಿಯನ್ನು ಹಾಕಿ ಈ ನನ್ನ ಕಾವ್ಯ ದರ್ಪವನ್ನು ನಿನಗೆ ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು ಈ ರಂಗೇನ ಹಳ್ಳಿಯ ರಂಗಾದ ರಂಗೇಗೌಡನೇ ಗೌಡ್ರೆ ಗೌಡ್ರೆ ಏಕೆ ಪ್ರಜೆಂತಿ ಏನಾಯ್ತು ಗೌಡ್ರೆ ಈ ವರ್ಷ ತಗಂದ್ರಿ 2019 ಇಸವಿ ಈ ಭಾಗ್ಯದ ದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬಂದ್ರಿ ಗೌಡ್ರೆ ಅದೇನು ಹೇಳ್ತೀಯ ನೇರವಾಗಿ ಹೇಳು ಹೀಗೆ ಸುತ್ತಿ ಬೇಕು ಹೇಳಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು ಅದರಿ ಗೌಡ್ರೆ ನಮ್ಮೂರಿಗೆ ಒಂದು ಹೊಸ ಕಂಪನಿ ಬರೋದ್ರೀಪ್ಪ ಎಲ್ಲಿ ಬೇಕಾದ್ರೆ ಕತ್ರ್ಯಾಗ ತೋರಿ ನೀವು ಕಾಮನ್ ಕಟ್ಟಿ ಬಯಲ್ನಾದ್ರಿ ಹೆಣ್ಮಕ್ಳು ಗಣಮಕ್ಳು ಪೂರೇ ಮಾತಾಡಕತ್ತಾರ ಈ ಗೌಡ್ರೆ ಗೌಡ್ರೆ ಪಿ ಆರ್ ಡಿ ಕಂಪ್ನಿ ಈ ಮೇಲ್ಮರಿ ಒಳಗ 300 ಎಕರೆ ಜಮೀನ ನಮ್ಮೂರು ಬೇಕಂದ್ರೆ ಈ ಗೌಡ್ರೆ ಏನು ಪಿ ಆರ್ ಡಿ ಕಂಪ್ನಿ ನಮ್ಮ ಊರಿಗೆ ಬಂದಿದೆಯಾ ಅವರನ್ನ ಕರಕೊಂಡು ಬರಬೇಕಾಗಿತ್ತು ಪಡ್ಜಂತಿ ನಾ ಅಷ್ಟು ಬುದ್ಧಿ ಕೇಳಿ ಶಕ್ತಿ ಅಂತ ತಗೊಂಡ್ರಿ ಗೌಡ್ರೆ ಅಲ್ಲಿ ನೀವ್ ಹಿಂಗಂತಾರ ಅಂತ ಹೇಳ ನಾ ಮುಂಚೆ ಮಾಡ್ಕೊಂಡಿದ್ದೆ ಗೌಡ್ರೆ ಬಾಗಲ್ದಾಗ ನಿಂತಾರ ರೀ ಗೌಡ್ರೆ ಹಾ ನಮಸ್ಕಾರ ಅಂದ ಹಾಗೆ ತಮ್ಮ ಹೆಸರು ನನ್ನ ಹೆಸರು ಹೇಮಂತ್ ಅಂತ ನಾನು ಪಿ ಆರ್ ಡಿ ಕಂಪನಿಯಿಂದ ಬಂದಿದ್ದೇನೆ ನೋಡಿದಾಗ ನಮ್ಮ ಕಂಪನಿಗೆ ಇದೇ ಜಾಗ ಸರಿ ಎಂದು ನಿಮ್ಮಲ್ಲಿಗೆ ಬಂದಿದ್ದೇನೆ ಆದರೆ ಏಕೆ ಹೇಮಂತ ಆದರೆ ಎಂಬ ಶಬ್ದವನ್ನು ಅರ್ಥದಲ್ಲಿ ನಿಲ್ಲಿಸಿದೆಯಲ್ಲ ನಾವು ನಕ್ಷೆಯಾಗುತ್ತಿರುವಾಗ ನಿಮ್ಮೂರಿನ ಒಬ್ಬ ರೈತ ನಮ್ಮ ಜೊತೆ ಜಗಳವಾಡಿದ ಯಾವ ಕಾರಣಕ್ಕೂ ಜಮೀನು ಕೊಡುವುದಿಲ್ಲ ಎಂದು ಹೇಳಿದ ಪ್ರಜೆಂಟಿ ಯಾವಲ್ಲ ಅವನು ಇವರ ಜೊತೆ ಜಗಳ ಮಾಡಿದವನು ಒಂದು ಹೇಳಿಕೊಂಡು ಬರಬೇಕಾಗಿತ್ತ ಅವನ ಮತ್ತಾರ ಭಾವ ಇದೇ ಊರಿನಲ್ಲಿ ಸಕ್ಕಿನಿಂದ ಮೆರೆಯುತ್ತಿದ್ದಾನಲ್ಲ ರಾಜೀವಪ್ಪನ ತಮ್ಮ ಏನು ಆ ರಾಜೀವಪ್ಪನ ತಮ್ಮ ಮೈಲಾರಿನ ಎಲ್ಲ ಮಗನೇ ಮೈಲಾರಿ ಅಷ್ಟು ಸೊಕ್ಕ ಬಂದಿತ್ತಲ್ಲೇ ನಿನಗೆ ಆ ನಿನ್ನ ಸೊಕ್ಕನ್ನು ಹೇಗೆ ಕಟ್ಟಿಸಬೇಕೆಂದು ಈ ರಂಗೇಗೌಡನಿಗೆ ಚೆನ್ನಾಗಿ ಗೊತ್ತು ಕಳಿಂಗ ಲೇ ಕಳಿಂಗ ಏ ಮಗನ ಕಳಿಂಗ ಓಡಿ ಬಾರ್ದೆ ಭೂಮಿಯಾಗಿ ಬೆಳೆ ಐತಿ ಬಂದೂಕನಾಗಿ ಈ ಮೇಲ್ಮರಿ ನಾಟಕನಾಗಿ ಆರಡಿ ಚೆಡ್ಲೈತಲೆ ಹೇಳಿ ಗೌಡಿ ಈ ಕಾಳಿಂಗನನ್ನು ಕರೆದದ್ದು ಏನು ಕಾಳಿಂಗ ಆ ರಾಜೀವಪ್ಪನ ಮನೆಗೆ ಹೋಗಿ ಅವರ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ ಏ ಮಗನ ಕಳಿಂಗ ಆ ಮಗ ಬರೋದಿಲ್ಲ ಅಂದ್ರೆ ಯಾರು ಸ್ವಾತಂತ್ರ ಮಾಡ್ರಿ ಆ ಮಗನ ನೋಡ್ತೇನೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದರೆ ಸರಿ ಇಲ್ಲದಿದ್ದರೆ ಅವನ ರುಂಡವನ್ನು ಕತ್ತರಿಸಿ ತಂದು ನಿಮ್ಮ ಪಾದದಡಿ ಹಾಕುತ್ತೇನೆ ದಣಿ ಬರುತ್ತೇನೆ ಹಾ ನೋಡಿ ಮಿಸ್ಟರ್ ನನ್ನ ಹೆಸರು ಹೇಮಂತ್ ಅಂತ ಹಾ ನೋಡಿ ಹೇಮಂತ ನಾವು ಮನಸ್ಸು ಮಾಡಿದರೆ ಆ ನಿನ್ನ 300 ಎಕರೆ ಜಮೀನನ್ನ ನಿನ್ನ ವಶಕ್ಕೆ ಮಾಡಿ ಕೊಡುತ್ತೇವೆ ಆದರೆ ಇದರಲ್ಲಿ ಬರುವ ಲಾಭವಾದರೇನು ನಾವು ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತೆ ಕೋಟಿ ಕೋಟಿ ಹಣ ಕೊಡುತ್ತೇವೆ ಅದೇ ರೀತಿ ಎಕರೆಗೆ 10 ಲಕ್ಷದಂತೆ ಖರೀದಿ ಮಾಡಿ ಕೊಡಬೇಕು ನೋಡ್ರಿ ಸಾಹೇಬ್ರ
ಇದರ ಬಗ್ಗೆ ನೀವು ಎಲ್ಲಷ್ಟು ತಿಳಿಕೊಳ್ಳಕ ಹೋಗಬೇಡ್ರಿ. ಯಾಕಂದ್ರೆ ನಮ್ಮ ಗೌಡರು ಮನಸ್ಸು ಮಾಡಿಬಿಟ್ರು ಈ ಮೇಲ್ಮರ್ಯಾದ ಅಂದ್ರಿ निर्वहने ಇದಕ್ಕೆ ಯಾರಾದರೂ ಆದೇಶ ಬಂದರೆ ಅವರನ್ನು ಭೂ ಸಾಧನ ಮಾಡುವುದಕ್ಕಿಂತ ಮುಂಚೆ ಅವರ ಸಮಾಧಿಯನ್ನು ಮಾಡಿ ಬಿಡುತ್ತೇನೆ. ಗೌಡ್ರಿ, ನೀವು ಹೇಳಲಾಗಿ ಈ ಮಹಿಳೆಯರನ್ನು ಕರೆ ತಂದಿದ್ದೇನೆ, ಅದೇನಂತ ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ ಶಾಸಕರಿಗೆ. ಬಾ ಮೈಲಾರಿ ಬಾ, ಇಲ್ಲಿ ತನಕ ನಿನ್ನ ಭಾರಿಯನ್ನೇ ಕಾಯ್ತಾ ಇದ್ದೆ. ಹೇಗವೇ ನನ್ನ ಕರೆಸಿದ ಕಾರಣ? ಹಾ ನೋಡು ಮೈಲಾರಿ, ನಿನಗೆ ವಿಷಯ ಮೊದಲೇ ಗೊತ್ತಿದೆ, ಅದಕ್ಕೋಸ್ಕರ ನೇರವಾಗಿ ಹೇಳ್ತೇನೆ ಕೇಳು. ಅದೇನಂತ ಹೇಳಿಗವ್ರಿ? ನೋಡು ಮೈಲಾರಿ, ನಿನ್ನದಂತೆ ಇರೋದು ಅದೇ 4 ಎಕರೆ ಜಮೀನು. ಎಷ್ಟು ವರ್ಷ ಕಷ್ಟಪಟ್ಟು ದುಡಿದರೂ ಸರಿಯಾದ ಬೆಳೆ ಕೈಗೆ ಸಿಗುತ್ತಿಲ್ಲ. ಇನ್ನು ಎಷ್ಟು ವರ್ಷ ಅಂತ ಕಷ್ಟಪಡ್ತೀರಾ? ಅದಕ್ಕೆ ಪಿಆರ್ಡಿ ಕಂಪನಿ ಫ್ಯಾಕ್ಟರಿ ಕಟ್ಟಲು ಕೊಟ್ಟರೆ ಎಕರೆಗೆ 10 ಲಕ್ಷದಂತೆ ಹಣವನ್ನು ಕೊಡುತ್ತಾರೆ. ಹೊಲವನ್ನು ಮಾರಿದ ಎಲ್ಲ ರೈತರಿಗೆ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸವನ್ನು ಕೊಡುತ್ತಾರೆ. ಇದಕ್ಕೆ ನಾನು ಜವಾಬ್ದಾರಿ, ಏನಂತೀಯ? ನಾವಂತೂ ಬಡ ನಿಜ, ಆದ್ರೆ ಈಗ ಈ ಬಡವರ ಮೇಲೆ ಕರುಣೆ ತೋರಿಸಿ ನೀವು ಮನಸ್ಸು ಮಾಡಿರಿ ಅಂದ್ರ ಅದು ನಮ್ಮ ಒಳ್ಳೇದಕ್ಕೆ ತಾನೆ. ನೋಡ್ತಮ್ಮ ಮೈಲಾರಪ್ಪ, ಇನ್ನು ನೀ ಈ ಊರಾಗ ಸಣ್ಣ ಹುಡುಗದಿದೆ, ಇನ್ನು ನಿನ್ನ ಬುದ್ಧಿಮಟ್ಟ ಬಹಳ ಕಮ್ಮಿ ಐತಲಿ ತಮ್ಮ. ನಮ್ಮ ಗೌಡ್ರು ಅಂತಿಂತ ಮನಸ್ಸಲ್ಲ ನೋಯಪ್ಪ ಅವ್ರದ್ದು ಅನ್ಕೋ ಗೌಡ್ರಿ, ನಾನು ಕಷ್ಟದಲ್ಲಿ ಸಾಲಿ ಕಲಿತಿರುವುದು ಸರಕಾರಿ ಕೆಲಸ ಸರಿಯಿಲ್ಲ. ಹೀಗಿಂತ ಹೊರದ ಕೆಲಸವನ್ನು ಮಾಡಿಕೊಂಡು ಇರಬೇಕಂದ್ರೆ ಅದು ಆಗುತ್ತಿಲ್ಲ. ಅದಕ್ಕೆ ನೀವು ಹೇಳಿದ ಹಾಗೆ ಎಕರೆಗೆ 10 ಲಕ್ಷದಂತೆ ಹೊಲ ಮಾರಾಟ ಮಾಡುತ್ತೇನೆ. ಆದ್ರೆ ಅಂತ ಅರ್ಧ ಜಾತಿ ನೀವು ಸ್ಟೋ ಮೈಲಾರಣ್ಣ, ನಮ್ಮ ಗೌಡ್ರಲ್ಲಿ ಬಾಯಿ ಬಿಟ್ಟು ನೋಡ್ರಿ. ನೀವು ಬೆಲೆ ಕಟ್ಟಿದ ಪ್ರಕಾರ ನನ್ನ 4 ಎಕರೆ ಜಮೀನಿಗೆ 40 ಲಕ್ಷವಾಗುತ್ತದೆ. ಅದಕ್ಕೆ ಇನ್ನು 10 ಲಕ್ಷ ಜೋಡಿಸಿ ಒಟ್ಟು 50 ಲಕ್ಷ ಹಣ ಕೊಡುತ್ತೇನೆ. ನಿಮ್ಮ ಹೊಲವನ್ನು ನನಗೆ ಮಾರಾಟ ಮಾಡಿದ್ರಿ. ಈ ಎಂಎಲ್ಎ ಜಮೀನನ್ನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿತ್ತನಲ್ಲೇ ನಿನಗೆ. ಮತ್ತೆ ಈ ಬಡ ರೈತರ ಮೇಲೆ, ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣಾಕಲಿಕ್ಕೆ ನಿನಗೆಷ್ಟು ಧೈರ್ಯ? ಸ್ಥಳಾಂತರದಿಂದ ಬಂದ ನಮ್ಮ ಆಸ್ತಿನ ಹೊಂಚಾಗಿ ಹೊಡೆಯಲು ನೋಡುತ್ತೀವಿಯಲ್ಲ, ನಿಮಗೆ ಎಷ್ಟು ಧೈರ್ಯ ಇದ್ದಿರಬೇಕು ಅಂತಾನೆ. ಸಾಮಾನ್ಯ ನಮ್ಮ ಧನಿ ಮಾತಿಗೆ ಒಪ್ಪಿಕೊಂಡು ಹೊರಟು ಹೋದನೆ ಸರಿ, ಇಲ್ಲವಾದರೆ ಅನ್ಯಾಯವಾಗಿದ್ದ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಧೋಕೆ ಅಪ್ಪನ ಆಸ್ತಿಯಲ್ಲಿ ತಿಂದು ಬೇಡ. ಇಡೀ ನಮ್ಮ ತಾಲೂಕಿಗೆ ಪ್ರಗತಿಪರ ರೈತನೆ ಎಂದು ಹೆಸರು ಮಾಡಿ ರೈತನ ಮಗಲೇ. ನಿಮ್ಮ ಹಾಗೆ ಕಾದಿ ಬಟ್ಟೆ ತೊಟ್ಟು ಬರದ ಮೇಲೆ ದಪ್ಪಾಯಿಕೆ ನಡೆಸೋ ಕರಿಬರಲ್ಲಿ ಬಿಕಾರಿಲ್ಲ. ನಮ್ಮ ಮಗನ ಯಶಸ್ಸಿತ ಒಬ್ಬ ಮಾಮೂಲಿ ರೈತನಾಗೆ ತಾಲೂಕಿಗಷ್ಟೇ ಹೆಸರು ಮಾಡಿರುವ ನಿನಗೆ ಸಕ್ಕರೆ ಬೇಕಾದರೆ
ಎಂಬ ಪದವಿಗೆ ತೆಗೆದುಕೊಂಡಿರುವ ನಿಮ್ಮಂತ ಬಡ ಕುಣ್ಣಿಗಳಿಗೆ ಈ ಅನ್ನ ಹಾಗೂ ಅನ್ನದಾತರಿಗೆ ನೆಸರ ಬರಲಿ ಕಪಿಯ ಅನ್ನ ಹಾಕೋ ಅನ್ನದಾತ್ರ ನೀವಲ್ಲೇ ಕಪಿಯ ಅದೇ ಅನ್ನ ಹಾಕೋ ಮನೆಗೆ ಕನ್ನ ಹಾಕೋ ಕದಿಮರ್ಲೇ ನೀವು ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಬಟ್ಟೆ ತುಂಬಾ ಇಟ್ಟು ಹಾಕಿ ಕಾದಿ ಬಟ್ಟೆ ಕೊಟ್ಟು ಅಧಿಕಾರದಿಂದ ಮೆರೆಯಲಿಕ್ಕೆ ಹಚ್ಚಿದವರೇ ನಮ್ಮಂತ ರೈತರೇ ಲೇ ಸಕ್ಕಿನ ಕುಣಿ ಈ ಅನ್ನ ನನಗೆ ಎದುರು ಹಾಕಿಕೊಂಡು ಈ ರಾಜಕೀಯ ರಂಗದಲ್ಲಿ ನಮ್ಮ ಹೆಸರು ಕೇಳಿದರೆ ಇಡೀ ಸರ್ಕಾರವೇ ಘಡಗಡನೆ ನಡಗಿ ಹೋಗುತ್ತದೆ ಈಗ ನಮಗೆ ಎದುರಾಗಿ ನಿಂತಿರುವೆಯ ಮಹಿಳೆಯರೇ ಇದ್ರ ನೀವು ಬಾ ತಪ್ಪು ಮಾಡ್ಕೊಂಡ್ಬಿಟ್ನಿ ಹುಡುಗನ ಹೆಂಗ್ ಹೇಳಿ ಹೆಂಗ್ ಬಿಡಿ ಅಲ್ಲಿ ಸುಗುದು ಗೋದಿ ನೀ ದಬಳ ಚುಚ್ಕೊಂಡಂಗೆ ಆಗ್ತಲ್ಲಯ್ಯಪ್ಪ ಅಂತಂದ ನಮ್ಮ ಎಮ್ಮೆಲೆ ಸಾಹೇಬನ ಮನೆಗೆ ಬಂದು ಮಗನ ಅವ್ರಿಗೆ ಬಾಯಿ ಬಲ ಮಾತಾಡಿದ್ರೆ ಸುಮ್ಮನೆ ಕೈ ಬಿಡ್ತಾರೆ ತಗೊಂಡೇನೋ ಮಗನ ಬೇಡಪ್ಪ ಬೇಡ ತಪ್ಪಾತ್ರಿ ಗೌಡ್ರ ಅಂತೇಳಿ ನೀವು ಕಾಲು ಬಿದ್ದ ನಿನ್ನ ಗೂಡು ನೀ ಸಂಘಟನೆ ಸೇರ್ತಾರೆ ನೀ ಹೊಡೆದ ಸೇರ್ತೀಯಪ್ಪ ಹೇ ಮೈಲಾರಿ ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂದು ನಮ್ಮ ದಣಿಗೆ ಚೆನ್ನಾಗಿ ಗೊತ್ತು ಅವರು ಕೋಪಗೊಂಡು ನನಗೆ ಅಪ್ಪಣೆ ಕೊಡುವಷ್ಟರಲ್ಲಿ ಎಲ್ಲಿಂದ ಹೋದರೇ ಸರಿ ಇಲ್ಲದಿದ್ದರೆ ಇದೇ ನನ್ನ ಪಟ್ಲಿಗೆ ಕಷ್ಟ ದಾಹವನ್ನು ತೀರಿಸಬೇಕಾಗುತ್ತದೆ ನೀವು ಖರೀದಾಗ್ಲಿಲ್ಲ ಬರೋದಕ್ಕೆ ಹೋಗು ಎಂದಾಗ ಹೋಗುವುದಕ್ಕೆ ನಿನ್ನ ಹಾಗೆ ಎಂಜಲ ತಿಂದು ಬದುಕುತ್ತಿರುವ ನಾಯಿ ಎಂದು ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ ನೇರವಾಗಿ ಹೇಳುತ್ತೇನೆ ಕೇಳಿ ಅಧಿಕಾರಿ ನೀನು ಎಷ್ಟೇ ಕಷ್ಟಪಟ್ಟು ಹೋರಾಡಿದರು ನಮ್ಮೂರಿನ ರೈತರ ಜಮೀನನ್ನು ನಿನ್ನ ವಶಕ್ಕೆ ಬಿಟ್ಟುಕೊಡಲಾರ ಸುಮ್ಮನೆ ಬಂದದಾರಿಗೆ ಸುಂಕವಿಲ್ಲದೆ ತಿಳಿದು ಇಲ್ಲಿಂದ ಕಾಲ್ ಕಿತ್ತರೆ ಸರಿ ಇರದಿದ್ದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ ಹುಷಾರ್ ಫಾರ್ಮರ್ ಸ್ಟ್ರಗಲ್ ಯು ಹ್ಯಾವ್ ಓನ್ಲಿ ನಾಲೆಜ್ ಯು ಸಿಟ್ ಸೇಲ್ ಆಫ್ ಯುವರ್ ಲ್ಯಾಂಗ್ವೇಜ್ ಕ್ಯಾನ್ ಗೆಟ್ ಫುಲ್ ಆಫ್ ಮನಿ ಯು ಮಿಸ್ಟರ್ ಆಫೀಸರ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಯು ಡೋಂಟ್ ಕಮ್ ಲೇಟ್ ಟು ಮೀ ಅಬೌಟ್ ನಾಲೆಜ್ Why do you know Indians? Why and India tum mind hai? Officer, raitanaga matrakke avanige English baruvudilla anta teedukondiddu ninna mutta. Adare nige English matanadodakke matra gottu. Ade namma Bharatakke prathamavagi English shikshanavannu 1835ರಲ್ಲಿ ಜಾರಿಗೆ ತಂದವರು ಲಾಲ್ ಚೆನ್ನಾಗಿ ಗೊತ್ತು ಇರಬಹುದು ಆದರೆ ಇಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಹೆಚ್ಚು ಇಂಗ್ಲಿಷಿಗೆ ಬೆಲೆ ಕೊಡ್ತಾರಲ್ಲ ಅದು ನನಗೆ ಗೊತ್ತಿ ಕರಿಯೋಕೆ ಕೋಟಿ ಕೋಟಿ ಭಾಷೆ ಇದ್ದರು ಆಡೋಕೆ ಒಂದೇ ಒಂದು ಭಾಷೆ ಅದು ಈ ಮಣ್ಣಿನ ಕನ್ನಡ ಭಾಷೆ ಇದೇ ನಮ್ಮ ಕನ್ನಡ ನಾಡಿಗೂ ಎಂಟು ತಂದುಕೊಟ್ಟ ನಮ್ಮ ರಾಷ್ಟ್ರಕವಿ ಕುವೆಂಪು ದರಾ ಬೇಂದ್ರೆ ವಿಕ್ರಮ್ ಗೋಕಾಕ್ ಯುವರ್ ಅನಂತಮೂರ್ತಿ
ಕರುಣಾಮೂರ್ತಿ, ಕರ್ನಾಡ್, ಚಂದ್ರಶೇಖರ್ ಕಂಬಾರ್, ಇಂಥ ಮಹಾನ್ ವ್ಯಕ್ತಿಗಳ ಹುಟ್ಟಿದ ಕನ್ನಡ ನಾಡಿನಲ್ಲಿ ನೀವು ಹುಟ್ಟಿದ್ದೇ ನಿಜವಾಗಿ. ಮೊದಲು ಕನ್ನಡ ಭಾಷೆಯನ್ನು ಪ್ರೀತಿಸುವುದನ್ನು ಕಲಿತಿಕ್ಕು, ಆಗ ನಿನಗ ವೀರ ಕನ್ನಡಗಳು ಇದೇ ಜನ ಬೆಲೆ ಕೊಡುತ್ತಾರೆ. ವೀರ ಕನ್ನಡಿಗರ ಮರಿ ಮೊಮ್ಮಗನೇ, ಭಾಷೆಯ ಬಗ್ಗೆ ಭಾಷಣ ಬಿಗಿಯಲು ನಿನ್ನ ಮೇಲೆ ಕರೆಸಲ್ಲ. ಸುಮ್ಮನ ನಮ್ಮ ಮಾತಿಗೆ ಒಪ್ಪಿಕೊಂಡು ಫಲವನ್ನು ಕೊಡೋದಕ್ಕೆ ಒಪ್ಪಿಕೊಂಡು ಹೋದರೆ ಸರಿ, ಇರಲಿದ್ದರೆ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗದಲ್ಲಿ ನನ್ನ ಫ್ಯಾಕ್ಟರಿಯನ್ನು ಕಟ್ಟದಿದ್ದರೆ ನನ್ನ ಹೆಸರು MLA ರಂಗೇಗೌಡನೇ ಅಲ್ಲ. ರಂಗೇಗೌಡ, ಹೋಗುವ ಮುನ್ನ ಒಂದು ಮಾತು ಹೇಳ್ತೀನಿ. ಈ ಖಾದಿ ಬಟ್ಟೆಯನ್ನು ತೊಟ್ಟುಕೊಂಡು ಪರರ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಣ್ಣನ್ನು ಹಾಕಿದರೆ ನಿನಗೆ ಭೋಗಿ ಎನ್ನುತ್ತಾರೆ. ಅದೇ ಖಾದಿ ಅದೇ ಓಟು ಕೊಟ್ಟ ಪ್ರಜೆಗಳಿಗೆ ನಿನ್ನ ಸ್ವಹ ಇಚ್ಛೆಯಿಂದ ಬಡ ಭಕ್ತರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ. ಅದೇ ಕಾದಿ ಬಿಟ್ಟು ಕಾವಿಯಾಗಿಕೊಂಡು ಸಮಾಜದ ಸೇವೆ ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ಆದರೆ ಇಡೀ ನಮ್ಮ ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಮೂರು ಹತ್ತು ಊಟ ಹಾಕುವ ನಮ್ಮಂತ ರೈತರಿಗೆ ನೇಗಿಲ ಯೋಗಿ ಎನ್ನುತ್ತಾರೆ ಎನ್ನುವುದನ್ನು ಮಾತ್ರ ಬರೆಯಬೇಡ. ಮಿಸ್ಟರ್ ರಂಗೇಗೌಡ, ನಿಮ್ಮಂತ ಕಾರಿ ಹುಟ್ಟ ಕದಿಮರಿಗೆ ನಮ್ಮಂತ ಜನರು ಪಟ್ಟ ಅಧಿಕಾರ ಕೇವಲ 5 ವರ್ಷ ಮಾತ್ರ. ಆದರೆ ಸಿಡಿಲಿನ ಅರ್ಭಟ ಕೇಂದ್ರ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಈ ಲೋಕ ಪ್ರಳಯವಾಗುವ ತನಕ ಚಿಕ್ಕ ಮಗನೇ ಬರುತ್ತೇನೆ. ಹೋಗು ಕಪಿಯೇ ಹೋಗು, ಈ ಪ್ರಳಯ ಅಂತ ಕರಪ್ಪವಾಡ ಆ ಪರ ಶಿವನಿಗೂ ಸಿಕ್ಕಿಲ್ಲ ಎಂದಾಗ ಇನ್ನು ನಿನ್ನಂತ ನರ ಕುಣ್ಯಗಳಿಗೆ ಅದು ಹೇಗೆ ತಿಳಿಯಬೇಕು? ಈ ರಂಗೇಗೌಡನ ರಂಗಿನ ಆಟ ಬಲ್ರಮ್ಮ, ಇವನ ಬೆಳೆಯ ಕಬ್ಬಿನ ಬೆಳೆಯನ್ನು ನಮ್ಮ ಫ್ಯಾಕ್ಟರಿಗೆ ತಂದರೆ ಅದನ್ನು ವಾಪಸ್ ಕಳಿಸಿಬಿಡು, ಮುಂದೆ ಎಲ್ಲಿ ಮಾರಾಟ ಮಾಡಿಕೊಳ್ಳಲಿ? ಆ ಬಣ್ಣದ ಬಣ್ಣ ರೈತ ಆಯ್ತು ಬಾಬಾ ಬರುತ್ತೇನೆ. ಪಡ್ಜಂತಿ ಗೌಡ, ಮುಂದಿನ ಕೆಲಸ ನಿಮ್ಗೆ ಒಂದೂರಿ ಕೆಲಸ ಇವತ್ತು ಆಯುರ್ವೇದ ಮೀಟಿಂಗ್ ಕೊಟ್ಟು ಬಿಟ್ಟೇನೆ ಐತ್ರಿ. ಆಂಧ್ರದಾಗ ಇದ್ದ ಒಂದು 8 ಹುಡುಗಿಯರು ಬಂದಾಗ ಇಲ್ಲಿ ಅವ್ರು ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಐತಿ ಗೌಡ. ಬಡಗಿ ಕೆಲಸ ಮಾಡೋದ್ರಾಗ ಅಲ್ಲ, ಒಂದ್ ಮುಂಜಾನಿದ್ದ ಬರೇ ಉದ್ರಿ ಕೆಚ್ಚಿಸ್ಕೊಂಡ್ ಒಳ್ಳೆ ಸೂರ್ಯ ಮಕ್ಕಳ ಕೂಡ್ತಾರ್ರಿ ನಮ್ಮೂರಾಗ ಅಲ್ರಿ. ಅವ ಹಳ್ಳಿ ಸೂರ್ಯ ಮಾವ ಅದಾನ್ರಿ, ಅವನವ್ ನಾಲ್ಕು ಎತ್ತಿನ ಕಂತ ಐತ್ರಿ ಆ ಮಗಂದ. ಒಂದ್ ಮುಂಜಾನಿದ್ದ ಬಂದ್ ಕುತ್ಕೊಂಡ್ ಬರೇ ಕೆಚ್ಚಿಸ್ಕೊಂಡ ಹೋಗ್ತಾನ ಮಗ. ಅವ ಅವ ಹೋಗ್ರಿ, ಅವ ಅಜ್ಮೇರಿ ಶಿವಪ್ಪ ಅವನು 8 ಎತ್ತಿನ ಕಂತ ಇಟ್ಟಾನ್ರಿ ಆ ಮಗ. ಅವನರ 1 ರೂಪಾಯಿ ರೊಕ್ಕ ಕೊಡ್ತಾನಂತೀರಿ? ಅದು ಇಲ್ರಿ, ಹೋಗ್ಲಿ ಬಿಡ್ರಿ, ಈ ಮಕ್ಕಳು ನನ್ನ ಹೆಣ್ಣರ ಆಡದಾರ್ರಿ. ಅದು ಇಲ್ರಿ.
ಏನಾರ ಹಾಡಿದ್ರ ಏನಾರ ಹೆಂಗಾರ ಮಾಡಿ ಹೊಲಿಸ್ಕೊಂಡ್ ಏನಾರ ಮಾಡಿ ಒಂದ್ ಮಕ್ಕಳು ಇಟ್ಕೊಂಡು ಹಾಡ್ದ ಈ ಊರಾಗ ಹೆಂಗಾರ ಬಾಳೆ ಮಾಡ್ಬೋದಿತ್ತ. ಇದು ಅದೆಲ್ಲ ಬಿಟ್ಟು ಸಾಕ್ರಿ, ನೀ ಬಂಡಿ ಕೆಲ್ಸನ ಸಾಕ್ ಸಾಕಾಗಿ ಹೋಗೈತಿ. ಕಳಿಸ್ತೇನಿ ಮನಿ ಕೆತ್ತಿ, ಮನಿ ಹೋಗಿ ಹಾಕ್ತೀಯ ಬಿಳಿ ತತ್ತಿ. ಯಾಕಲ್ಲಿ ಹೆಚ್ಚಂದ್ರಿ, ಯಾಕ ಹಿಂಗ್ ಸೀಟ್ ಮಾಡಿದ್ರಿ? ನಮ್ಮ ಹುಡುಗಿ ಅಂತ ಹಿಂಗ್ ಮಾತಾಡಿನಿಪ್ಪ ನೀ ನೋಡಿ ಸಿಟ್ಟಿಗೆ ಬರ್ತೀಯಲ್ಲ. ಮತ್ತ ನಮ್ಮ ಮನ್ಯಾಗ ನಮ್ಮ ಒಂದ್ ಹಳಿ ಗೂಟ ಇತ್ತ, ಅದಿಗ್ ಮುಗ್ದು ಹೋಗೈತಿ. ಅದಕ್ಕೆ ನಮ್ಮಪ್ಪ ನೋಡವ ಮಗಳ ಬಡ್ಗಿ ಬಸ್ಯನ್ ಗೂಟ ಒಂದು ಬೀಸ ಕಲಿನ ಗೂಟ ಕೆಟ್ಟ ಅಂತ ಹೇಳ್ಕೊಂಡ್ ಕಳ್ಸಾನ. ಏ ಬಾರಿ ತೆನಿ ಕೆಟ್ಟ ಹೆಣ್ಮಕ್ಳು ಇದ್ರ ಬಿಡಲ್ಲ ಏ ನೀವು ಅಲ್ಲಲ್ಲಿ ಚಂದ್ರಿ ಈತದ ಹಳೆ ಗೂಟದಾಗನ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗಾಕ ಬಿಟ್ಟೆ ಇದ್ದು ಗುಡ್ಡಾನೆ ಮುಡ್ತಾ ಬಂದಿಯಲ್ಲಿ ನಿನ್ಗೆ ಬುದ್ಧಿ ಇದ್ದಿ ಐತೆ ಏನಿಲ್ಲ ಅಂತಾನೆ. ರಾಜಕೀಯದವ್ರ ಕೂಟ ನೋಟ್ ನೋಟ್ ಇಸ್ಕಂದ್ ಓಟ್ ಓಟ್ ಹಾಕದು ಎರಡು ಒಂದ ಎರಡು ಒಳಗ ಹುಣಸಿ ಹಣ್ಣು ತೊಳೆದಂಗ. ಆತ್ ಬಿಡಲಿ ಚಂದ್ರಿ, ನೀ ಇಷ್ಟೆಲ್ಲ ಹೇಳ್ತಿ ಅಂದಿನ ಬಳಕ ಸಂಜೆ ಮುಂದೆ ಮನಿಗೆ ಬಾ, ಒಂದ್ ಪೂಟದ ಗುಟಾನ ಕೆತ್ತಿ ಕೊಡ್ತಾನೆ ನಿನಗ. ದೊಡ್ಡ ಬೀಸ ಕಲ್ಲ ಐತ ಸರಿ ಹೋಗತ್ತ ಅದು ನೋಡ್ ನಮ್ ಮಾಮ ಬೇಕಂತ ಹೇಳಕ್ಕ ಪಾಪ ಅದು ಎಷ್ಟು ಉಂಟಾಯ್ತು ಯಾರಿಗೂ. ಹೋಗ್ಲಿ ಮೇಡಮ್, ಅದಕ್ಕೆ ನಮ್ದು ದೊಡ್ಡ ಬೇಕಲ್ಲ ನಮಗೆ ಏನಿದ್ರು ಮಾಮ. ಏ ಮಾಮ ಇನ್ ನೋಡ ಏನ್ ಹಾಕ್ತಂತಿ ಏನಮ್ಮ ಒಣಗದಿಯ ಇಷ್ಟು ಬೇಡ ಇಷ್ಟು ಸಾಕು ಬಾಳ ಊಟ ಆಗುತ್ತೆ ನಮ್ಮ ನೋಡ ನಮ್ಗೊಂದಿಷ್ಟು ತುಂಬಬೇಕು ನೋಡ ಅದು ನನಗೆ ಕೆತ್ತಿ ಕಳಿಸು. ಆತಲೇ ಚಂದ್ರಿ ಸಂಜೆ ಮುಂದ್ ಮನಿ ಬಾ, ಒಂದು ಮಳ ಉದ್ದಂದ ಯಾಕ ಅವ ನಮ್ಮ ಮಾವ ಹೇಳ್ದಂಗ ನೀನು ಬರೀ ಒಂದು ಮಾರು ಉದ್ದಂದ ಅಡಿನ ಮಾಡ್ಕೊಂಡ. ಹೌದನ ಈಗ ಅವ ನನಗ ಅಣ್ಣ ಊರಾಗ ಮಾವ ಈ ಚಂದಾಗ ಅಣ್ಣ. ಹಾ ಹಾ ಹಾ
ಸಂಜೆ ಮುಂದ ಮನೆ ಬಾರ ಅವ ಹೇಳಂಗ ಒಂದು ಮಾರು ಉದ್ದನ ಊಟ ಅನ್ನ ರೆಡಿ ಮಾಡಿ ಯಾ ಕೊಡ್ತೇನಿ ಹಿಡ್ಕಂದ್ ಹೋಗಂಗ ರೊಕ್ಕ ಅದ ನಿನ್ನ ಹತ್ರ ಅಲ್ಲಲ್ಲಿ ಚಂದ್ರಿ ನಿನ್ನಂತ ಹುಡುಗಿ ಗುಡ್ಡಾಗ ರೊಕ್ಕ ಇಸ್ಕಂದ ನನ್ನ ಗೂಟ ನಿನ್ ಕೊಟ್ರೆ ನನ್ನ ಹೆಸರು ಏನು ಉಳಿತೈತಿಲ್ಲ ಚಂದ್ರಿ ಅದನ್ನ ಓದಿ ಬಹಳ ತುಂದ್ರಿ ಮೊನ್ನೆ ನಮ್ಮ ಮನೆ ಇತ್ತಂದಾಗ ನಿನ್ ಗೆಳತಿ ನೀನ್ ಇಬ್ರು ಸೇರಿ ಬಂದ್ರಿ ಹಿಂದ ಬಂದ ಹಳು ಹೊರದವ ನಾನಲ್ಲಿ ಸುಂದ್ರಿ ಅವತ್ ಹಿಂದ್ ಬಂದ ಕಲ್ಲು ಹೊಡೆದವ ನೀನೆ ಏನ ಹಿಂದ್ ಬಂದು ಯಾಕೆ ಹೋಗಿದ್ಯೋ ನಿನ್ ಕಲ್ಲು ಆಮೇಲೆ ಯಾಕೆ ತುರುಸ್ತಿ ನಿನ್ ಬಾಯ ಜೊಲ್ಲ ಮನಸ್ಸಿನಿಂದ ಮುಂದೆ ಬಂದಿದ್ರೆ ತಗದ್ ಕೊಡ್ತಿದ್ದೆ ನನ್ನ ದಿಲ್ಲ ಮತ್ತೆ ಮಾಡ್ತಿ ನನ್ನ ಹಾವರಾಣಿ ಶುರು ಮಾಡ ಮಾನ ಮರಿ ನೆಲ್ಲು ನೋಡ್ರಿ ನಡ ಮಂದ್ಯಾಗ ಅಂತ ನಾನು ಏ ನಿಮ್ ಮೌನ ತಿರುಗಿ ಹುಟ್ಟಿದಾಕೆ ಇಲ್ಲೇನು ಮಾಡಕ ಮಂಜನ ಮಗನ ಕೂಟದ ಅಂತ ಅಲ್ಲವಾ ನಾ ಏನು ಯೋಚಿಸಿದ್ದೆ ಅಂತ ನಿನಗೆ ಬೇಸಿಗೆ ಕಲ್ಲಿಗೆ ಒಂದಿಗೆ ಏನು ಉದ್ದಾಗಿ ಊಟ ಕೆಟ್ಟಿಸ್ಕೊಂಬಾರ್ರೆ ನೀವು ಮೌನ ಅಂದ್ರ ಈ ಮಂಜನ ಮಗನ ದೊಡ್ಡಿ
ಸಂಜಾ ಬಾಳ ನಾಟ ಹಚ್ಚಲ್ಲ ನೀ ಮೂಲ ನನಗೆ ಸಿಟ್ಟರತ್ತ ಬರದು ನೀ ಮಗನ ಬಡಿಗೆ ಏನೋ ಇದ್ದೂರು ಬಡಿಗೆ ಸಂಪನ್ನ ಬಡಿ ಕೂಡಾನ ಏನೋ ನಾಲ್ಕು ಮಂದಿ ರೈತರು ಆಯಾ ಮಾಡ್ಕೊಂಡು ತಿಂದ್ಕೊಂಡ್ರೆ ನಮ್ಮ ಕಾಲದರ್ಶಿ ಬಿದ್ದರ್ಲಿ ಮಗ ಅಂದ್ರೆ ಹೌದಲ್ಲ ಮಗ ನಮ್ಮೂರು ಎಲ್ಲೂರು ಕೈ ಆತ ನೋಡ್ರಿ ಅಂತ ನೀ ಮಗ ನುಚ್ಚಾನ ಮಗ ಏ ಡಿಂಗರ್ ಬಿಲ್ಲರ ಮಗನ ಅಲ್ಲಲೇ ಮಗನ ಬಡಿಗೆ ಏನ ಶಾಸ್ತ್ರ ಹೇಳ್ತಾರಲ್ ರೀಪಾಡ್ದವ ಉದ್ಯೋಗಗಳ ಬಡಿಗೆ ಏನು ಮಾಡಿದ್ದ ಹಾ ಸವಾಲ್ ಈಗ ಈ ಬಡಿಗೆ ಯಾರು ದಿಕ್ಕಿಲ್ಲ ದಿಸಿಗೇಡಿಲ್ಲ ನನ್ನ ಮಗಳು ಗಂಟು ಬಿಡ್ದಾನ್ರಿ ಅಪ್ಪ ಉದ್ಯೋಗ ಬಡಿ ಏನ್ ಮಾಡಿದ್ದವ್ವ ಉದ್ಯೋಗ ಬಡಿ ಏನ್ ಮಾಡಿದ್ ಬೇವ ಏ ಚಂದ್ರಿ ಉದ್ಯೋಗ ಇಲ್ಲದ ಬಡಿಗೆ ಮಗನ ಮುಕ್ಕಳಿ ಕೆತ್ತಿದ್ನಂತ ನಾನು ಹೀಗಾಗಿ ಪರಿಜಂತಿ ಮಗಳ ಕೆತ್ತಾಕ ಬಂದೇನಿ मगन सण ची तक मगन इन मिले ना चीज मगन नहीं अंतने अदराग बेरे ऊर बिट बंद मंजा मकल के ऐन नगे नमूर बोरी अंतन दैव हाद मगन गाड़ी बिटती अंत मग मैटे मगन इन सल मगन बड्डी निंत मगन बुड़ 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 कुंदी अल्ल कुतार बीरप बस्तार मल्लास्तारोले मगन अलो माव अब मगन 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 ಊಟ ಬೇಕು ಅಂತ ಕೇಳೇನೆ ಅಷ್ಟೊತ್ತಿಗೆ ನಾ ಬಂದ್ಯ ನೀವು ಉಳ್ಕೊಂಡಿ ಯವ್ವ ದೇವ್ರ ದೊಡ್ಡವದಲ್ಲಿ ನಮ್ಮಿಬ್ರು ಮಗ ಅಂತ ನಾನು ಉಳ್ಕೊಂಡಿವಿ ಉಳ್ಕೊಂಡಿವಿ ನಾ ಬರ್ದಂಗಿದ್ದೆ ಅಂದ್ರ ಈ ಮಗ ಪುಟಿನ ಕೆತ್ತಿದ್ದಿಲ್ ಬೇವ ಒಂದು ಮಾರುದಲ್ಲಿ ಕೆತ್ತಿನ ಕೈ ಹಾಕೊಡ್ತಿದ್ದೀವ ನನಗೆ ಯಾಕೆ ಕೆತ್ತಿದ ಏ ಮಗನ ಬಡಿಗೆ ಇನ್ನೊಂದ್ಸಲ ನನ್ನ ಮಗಳ ಕೂಟಾಗ ಗೂಟದ ನ್ಯಾವ ಮಾಡಿ ಆಟ ಆಡಿದೇನಪ್ಪ ಅಂತಂದ್ರೆ ಸಂದ್ರ ನಿಮ್ಮವರು ಸಂದ್ರ ನೀನ ಕಟದ ಕುಣ್ಯಾಂಗ ಮುಸ್ತನ ಮಗನ ಅಲ್ಲಲಿ ನಾ ಇವರಾಗ ಎಲ್ಲಿಲ್ಲ ನನ್ನ ಕಾರ್ಕೊಂಡು ಲೇ ಮಗನ ನಾಂದ್ರೇನು ನನ್ನ ಮಗ ಚಂದ್ರವನ್ರೆ ಲೇ ಮಗನ ಏ ಮಾಮ ಈ ಬಡಿ ಬಡಿಗೆ ಬಸ್ ಹಂಗ ಹೇಳಿದ್ರೆ ಕರಂಗಿಲ್ಲ ಅಡ್ಡಿಗೆಡಿ ಬಾಯಾಗ ಏನಾರ ತುರುಗ್ರಿ ಮಗ ಅಂದ್ರೆ ಇನ್ನೊಮ್ಮೆ ಹೆಣ್ಮಕ್ಳು ಸಿಕ್ಕಿ ಹೋಗಂಗ್ಲಿ ಮಗ ಕೇಳ್ರಿ ನಮ್ಮೂರ್ ಹುಡುಗನ ಮಾತ್ರ ಇವ ಅಂದ್ರೆ ನಮ್ಮೂರಾಗ ಬಸವನ್ ನೋಡ್ರಿ ಬಿಂಡಿ ಬಸವನ್ರಿ ಅಂತಾನೆ ಚೀನ್ ಕಡಿದ್ರೆ ಬೆಲ್ಲಪ್ಪ ಹೀನ್ ಕಡಿದ್ರೆ ಬೆಲ್ಲಪ್ಪ ಮಗ ಇಸವನರು ಬರೋದಿಲ್ರಿ ಅಂತಾನೆ ಯಪ್ಪ ಏನು ಗುಣ ಐತ್ರಿ ಇವಾಗ ಹೆಣ್ಮಕ್ಳು ನೋಡಿದ ಅಂದ್ರ ಏನು ಸದ್ರಿ ಏನು ಭಕ್ತಿ ಏನು ಭಾವನೆ
ಏನಿವನ ನಡೆ ನಡೆ ಆ ಸಿದ್ಧಲಿಂಗ ಶಿವಾಜಿ ಸ್ವಾಮಿ ಬರತಕ್ಕಂದ್ರೆ ಈ ಮಗ ಪವಾಡ ಹೆಣ್ಮಕ್ಳು ಇಲ್ಲ ಎದುರಿಗೆ ಬಂದ್ರೆ ಅಂದ್ರೆ ಆ ದುಂಡಿ ಬಸಪ್ಪ ಕತ್ರ ಬಿದ್ದ ಹಿಂಗೆಲ್ಲ ಚೆಂದ ಇಟ್ಕೊಂಡು ಕುರಿಮರಿ ಬಂದಂಗ್ ಬರ್ತಾರ ನೋಡ್ರಿ ನಮ್ ಸಣ್ಣಪ್ಪ मगन अस्टे पटे मगन कास नम अक्न मगलो कास नम स्वागर मावन मगलो मगन इला नान हेतर वजी मगन नम चिंदारप नान नोड़क नोड्री आक मकल इवर वदे अंतर्री वदी मकल अदर बारे वंद कल वदंगल इवर यद कल वरी मक मक नम तमी वस्ता पोलिस नम चित्रंजन मगन जारहुल मार्दन गूट अल बर अर इंच साक न चंद्री नुडगे हुड़ग अगर कई हाक मगन नीन तलिन कड़ीते आ हुड़गी सूदि हाड़े मगन नीन बहुत कर्रदी मगन अलग नीन ओपी मगन अदक नन वली हाद यह मग जग बेड़ा कोली तंग युग वली चलेंज यार वली चलेंज 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 बा ನಿಸರ್ಗದಲ್ಲಿ ಕೆಂಪ ಗುಲಾಬಿನ ಕಂಡಕ್ಷಣ ದುಂಬಿಗಳ ದಂಡ ಬಂದು ಮಕರದವ ನೀರಿ ಸಂತೋಷ ಪಡುತ್ತೇವೆ ಅದೇ ರೀತಿ ಒಂದು ಸುಂದರವಾದ ಹೆಣ್ಣು ಕಂಡಕ್ಷಣ ಆ ಹೆಣ್ಣನ ಅಪ್ಪಿ ಮುದ್ದಾರಿ ಅನುಭವಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಂತಾಗಿದೆ ಇಂದು ಎಷ್ಟು ದಿನಗಳ ಗತಿಸಿ ಹೋದರು ಈ ಬಲರಾಮನ ಕಣ್ಣಿಗೆ ಒಂದು ಬಣ್ಣದ ಚಿತ್ರ ಕೂಡ ಕಾಣಿಸಲಿಲ್ಲ ಓಹೋ ಈ ಯಾವದೇ ಒಂಟಿ ಹಕ್ಕಿ ಇತ್ತ ಕಡೆ ಬರುತ್ತಿದೆಯಲ್ಲ ಬರಲಿ ಬರಲಿ ಯಾರಂತ ನೋಡೋಣ ಹಲೋ ಮಿಸ್ಟರ್ ಏನು ದಾರಿಯಲ್ಲಿ ಒಬ್ಬರೇ ಇಟ್ಬಿಟ್ಟಿದ್ರಲ್ಲ ಈ ರೀತಿ ನೀವು ದಾರಿಯಲ್ಲಿ ನಿಂತಿದ್ದಾದ್ರೆ ಓಡಾಡ ಜನರಿಗೆಲ್ಲ ತೊಂದರೆ ಆಗೋದಿಲ್ಲೇನೋ ತೊಂದರೆ ತೊಂದರೆ ಆಗುತ್ತದೆ ಎಂದು ನಿಮ್ಮಂತ ಸುಂದರಿಯರನ್ನು ಹಾಗೆ ಬಿಟ್ಟು ಹೋದರೆ ತೊಂದರೆ ಖಂಡಿತವಾಗುತ್ತದೆ ವಾಹ್ ವಾಹ್ ಬೇಲೇರ ಸಿರ ಬಾಲಿಕೆ ಅಂತಾರೆ सुंदर बाले अदेस्ट दिवस अलू नोड़ी नानूरी अस्ेल ऊर नु फ्रेंड
ಅದಕ್ಕೆ ಅವಳಿಗೋಸ್ಕರ ಹುಡ್ಕೊಂಡು ಇಲ್ಲಿಗೆ ಬಂದೆ. ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್? ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೋಡಿ, ಒಂಟಿ ಹೆಣ್ಣು ದಾರಿಯಲ್ಲಿ ಸಿಕ್ಕಿದ್ದಾಳಂತ ಈ ರೀತಿ ಸೊಕ್ಕಿನಿಂದ ಮಾತಾಡೋದು ತುಂಬಾ ತಪ್ಪು. ಬಲರಾಮನ ತೊಕ್ಕಿನ ಶಿಖರವನ್ನೇ ಏರಿ ಒಂದೇ ಒಂದು ಸಾರಿ ಕಂಡು ಬಿಟ್ಟು ನೋಡಿದರೆ ಮಣ್ಣು ಮುಚ್ಚಿ ಸಾಯಿಲ್ಲ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನೀನಿನ ಗುಲಾಬಿ ಅಂತರುವ ದೇಹವನ್ನು ನನಗೆ ಅರ್ಪಿಸಿ ನೀನು ಜೀವ ಉಳಿಸಿಕೊಂಡು ಮನೆ ಸೇರಿಕೋ. ಕಂಡು ಈ ರೀತಿ ಕರೆದಾಕ್ಷಣ ಓಡಿ ಬಂದು ಸೆರಗಾಸೋದಕ್ಕೆ ಸುಳ್ಳು ಅನ್ಕೊಂಡಿದ್ಯೇನೋ. ಈ ಗುಲಾಬಿ ಹೂ ಅಂದವಾಗಿದೆ ಅಂತ ನೀನೇನಾದ್ರೂ ಮುಟ್ಟಲು ಬಂದಿದ್ದೆ ಆದ್ರೆ ಸುತ್ತಲು ಮುಳ್ಳಿರ್ತವೆ ಎಂಬುದನ್ನು ಮಾತ್ರ ಮರಿಬೇಡ. ಲೇ ಬಣ್ಣದ ಹೆಣ್ಣೆ, ನಗುವ ಗುಲಾಬಿಯ ಸುತ್ತಲು ಮುಳ್ಳು ಇದೆ ಎಂದು ಅದನ್ನು ಮುರಿಯದೆ ಹಾಗೆ ಹೋಗುವ ಹೆಣ್ಣುಗಳು ಯಾರಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ಹಾಗಂತ ನಿನ್ನನ್ನು ಹಾಗೆ ಬಿಟ್ಟು ಹೋಗಲು ನಾನೇನು ಶ್ರೀರಾಮಚಂದ್ರನಲ್ಲ. ನಿಮ್ಮಂತ ಸೌಂದರ್ಯ ತುಂಬಿದ ಹೆಣ್ಣುಗಳ ಪಾಲಿಗೆ ಸಿಂಹಾಪನ ಕಾಮ ಭಕ್ಷಕಾಯಿ ಬಲರಾಮ. ಪಾಪಿ, ನೀನೆಂತ ಮುಟ್ಟಾಳನು ನೋಡು. ಸಮುದ್ರದಲ್ಲಿ ನೀರಿರುವುದನ್ನು ಕಂಡು ಎಷ್ಟು ಚೆನ್ನಾಗಿದೆ ಅಂತ ಸಂತೋಷ ಪಡಬೇಕೆ ವಿನಃ ಅದನ್ನು ಕುಡಿಯಲು ಹೋಗದು ನಿನ್ನ ಮುಟ್ಟಾಳತನ. ಸಮುದ್ರ ಸಮುದ್ರದ ನೀರು ನೋಡಿ ಹೆದರಿ ಹೋಗಲಿಕ್ಕೆ ಯಾರೇನು ಸಂಡನಲ್ಲ. ಅದೇ ಆಳವಾದ ಸಮುದ್ರದಲ್ಲಿ ಈಗ ಸುಮಕ್ಕೆ ಜಯ ಗಳಿಸಿ ಬಂದ ಈ ಜಯಬೇರಿಗೆ ಸವಾಲ್ ಹಾಕುತ್ತೀಯ? ಹಾ, ನಿನ್ನ ಕೆಂದಂತೆ ನಾನೆಲ್ಲ ಕೆಲ್ಲಿಗೆ ಮತ್ತೆ ದೂರ ಸರಿದು ನಿಂತು ಮಾತಾಡೋದು ಆತ್ಮ ಆತ್ಮ. ಯಾರು ದುರಾತ್ಮ? ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆಯ ದುರಾತ್ಮ, ನಿನಗೆ ಈ ಸೌಂದರ್ಯವನ್ನು ಕೊಟ್ಟ ಆ ದೇವರು ದುರಾತ್ಮ. ನಿಮ್ಮಂತವರನ್ನು ಅನುಭವಿಸಲು ಹೊತ್ತು ಬಂದ ನಾನೇ ನಿನ್ನ ಪರಮಾತ್ಮ. ಮಾತಾಡು, ಒಂಟಿ ಹೆಣ್ಣಿನ ಮೇಲೆ ಈ ರೀತಿ ಚಪ್ಪಲು ತೀರಿಸಿಕೊಂಡಲ್ಲಿ ಬರ್ತಿದೆಯಲ್ಲ, ನೀನೇ ಪರಮಾತ್ಮನು. ನೋಡು ಪಾಪಿ, ಒಂಟಿ ಹೆಣ್ಣು ಈ ರೀತಿ ಸಿಕ್ಕಿದ್ದಾಳೆ ಅಂತ ನನ್ನ ಮೇಲೆ ಏನಾದ್ರೂ ಇದೇ ರೀತಿ ನೀನು ಕಾಮ ಕ್ರೀಡೆ ಆಡಲು ಬಂದಿದ್ದೆ ಆದ್ರೆ ಇಂತಹ ವಿಷ ಸರ್ಪವನ್ನು ಶಿಕ್ಷಿಸಲು ಆ ದೇವರು ಇಲ್ಲಿ ಬಂದೇ ಬರ್ತಾನೆ ಎಂಬುದನ್ನು ಮಾತ್ರ ಮರಿಬೇಡ. ಹಾ, ನಿನ್ನ ದೇವರನ್ನು ಹೇಗೆ ನಿನ್ನನ್ನು ಶಿಕ್ಷಿಸುತ್ತಾನೆ? ಕರಿಯ ನಿನ್ನ ತಲ್ಲ ದೇವರನ್ನು ಅದೇ ದೇವರ ಹೆಸರಿನ ಮೇಲೆ ಮಠ ಮಂದಿರಗಳನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಕಾಲೇಜಿಗೆ ಬರುವ ಹುಡುಗಿಯರನ್ನು ತಮ್ಮ ಪರ್ಸನಲ್ ರೂಮಿನಲ್ಲಿ ಕರೆಸಿಕೊಂಡು ಮಜಾ ಮಾಡಿ ಕೈ ಬಿಡುವ ಆ ನಿನ್ನ ಕೆಟ್ಟ ಸಾಲಿಗಳಿಗೆ ಶಿಕ್ಷಿಸಲಾಗಿರುವ ಆ ನಿನ್ನ ಕಲ್ಲ ದೇವರಿಗೆ ಅದೇ ಹುಡುಗಿಯರನ್ನ ತಮ್ಮ ಪರ್ಸನಲ್ ರೂಮಿನಲ್ಲಿ ಕರೆಸಿಕೊಂಡು ಮಜಾ ಮಾಡಿ ಕೈ ಬಿಡುವ ಆ ನಿನ್ನ ಕೆಟ್ಟ ಸಾಲಿಗಳಿಗೆ ಶಿಕ್ಷಿಸಲಾಗಿರುವ ಆ ನಿನ್ನ ಕಲ್ಲ ದೇವರಿಗೆ ಅದೇ ಹುಡುಗಿಯರನ್ನ ತಮ್ಮ ಕಾರಿನಲ್ಲಿ ಊರಿಸುತ್ತಾ ಎಂಜಾಯ್ ಮಾಡಿ ಭಕ್ತರ ಕೊಟ್ಟ ಕಾಣಿಕೆಯಾಗಿ ಕಾಮದ ಕಾಣಿಕೆಯಾಗಿ ಕೊಡುತ್ತಾರಲ್ಲ ಮೊದಲು ಅಂತವರಿಗೆ ಶಿಕ್ಷಿಸಲೇ ಆ ನಿನ್ನ ಕಲ್ಲ ದೇವರಿಗೆ. ಆ ನಿನ್ನ ಕಲ್ಲ ದೇವರು ಇದ್ದಿದ್ದೆ ಆದರೆ ನಿನ್ನನ್ನು ಕಾಪಾಡಲೇಬೇಕು. ಕಲಿಯ ನಿನ್ನ ಕಲ್ಲ ದೇವರನ್ನು. ಬಹುದಿನದಿಂದ ಕಾಪಾಡ್ಕೊಂಡ್ ಈ ನನ್ನ ಶೀಲವನ್ನು ಮಾತ್ರ ಹಾಳು ಮಾಡಬೇಡ. ಅಯ್ಯೋ ಹುಚ್ಚಿ, ಶೀಲ ಶೀಲವನ್ನು ಏಕೆ ಸೇರಿಕೊಳ್ಳುತ್ತೀಯ? ಈ ಭೂಮಿಯ ಮೇಲೆ ಎಲ್ಲ ಜೀವಿಗಳು ಹುಟ್ಟಿದ್ದು ಕೆಟ್ಟು ಹೋಗಲಿಕ್ಕೆ ಅಷ್ಟೇಕೆ. ಒಂದು ಗಂಡು ಎಂಬ ಹುಟ್ಟಿದ್ದೆ ನಿಮ್ಮಂತ ಹೆಣ್ಣಿನ ಶೀಲವನ್ನು ಕುಕ್ಕಿ ತಿನ್ನಲಿಕ್ಕೆ. ಯಾವ ಹೆಣ್ಣು ತನ್ನ ಶೀಲವನ್ನು ಕಳೆದುಕೊಳ್ಳದಿದ್ದರೆ ನಾನು ನೀನು ಈ ಭೂಮಿಯ ಮೇಲೆ ಹುಟ್ಟುತ್ತಲೇ ಇರಲಿಲ್ಲ.
ಆಗ ಒಬ್ಬ ಬುದ್ಧಿವಂತ ಮನುಷ್ಯ ಒಂದು ಹೆಣ್ಣನ್ನು ಕರೆ ತಂದು ಅವರ ಕುತ್ತಿಗೆಗೆ ಕರೆಮಣಿ ಸರವನ್ನು ಬಿಗಿದು ಇವಳು ನಿನ್ನ ವಸ್ತು ಇವಳನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬೇಡ ಎಂದು ಪ್ರತಿಜ್ಞೆಯ ಮಾಡಿಸಿ ಹೋಗುತ್ತಾರೆ ಏಕೆ ಗೊತ್ತಾ ಇದೇ ಒಂದು ಹೆಣ್ಣಿಗೆ ಒಂದು ಗಂಡು ಎಂಬ ತಿಳಿಯಿತು ಏ ಪಾಪಿ ಈ ಪ್ರಪಂಚದಲ್ಲಿರುವ ಹೆಣ್ಣುಗಳು ನಿನ್ನಂತ ಕಾಮಕರಿಗೆ ಕಾಮ ಸುಖ ಕೊಡ್ತಾಳೆ ಅಂತ ತಿಳ್ಕೊಂಡಿರೋದು ಅದು ನಿನ್ನ ತಪ್ಪು ಕಲ್ಪನೆ ನೋಡು ಈ ಪ್ರಪಂಚದಲ್ಲಿ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳ ದೇಹ ಮಾತ್ರ ತಾನು ಮದುವೆ ಆದ ಗಂಡನಿಗೆ ಮೀಸಲೇ ವಿನಃ ನಿನ್ನಂತ ಪಾಪಿಗಳಿಗೆ ಒಪ್ಪಿಸೋದಕ್ಕೆ ಆ ಎಂದಿಗೂ ಸಾಧ್ಯವಿಲ್ಲ ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ ಜಾಗ ಬಿಡು ಮದುವೆ ಮದುವೆ ಎಂಬ ಮೂರು ಅಕ್ಷರ ಅರ್ಥ ನಿನಗೆ ತಿಳಿದಿದ್ದರೆ ನೀನು ಈ ಮಾತನ್ನ ಆಡುತ್ತಲೇ ಇರಲಿಲ್ಲ ಮದುವೆ ಎಂಬ ಮರ್ಮದ ಗೊತ್ತನ್ನು ಬಿಚ್ಚಿ ಹೇಳ್ತೀರಿ ಅಚ್ಚರಿಯಲ್ಲಿ ಹಾಗೆ ಭಕ್ತರ ಕಂಡು ಬರೆದುಕೋ ಈಗಿನ ಕೆಚ್ಚದೆಯ ಮೇಲೆ ಗಂಡು ಎಂಬ ಗರ್ವ ಹುಟ್ಟಿದ್ದೇ ಹದಿನೆಂಟರ ಹರಿಯದ ನಂತರ ಅದೇ ಹರಿಯದಲ್ಲಿ ನಾನು ಗಂಡು ಎಂಬ ಗಂಡುಗಾರಿಕೆ ತೋರಿಸಲು ರೆಡಿಯಾಗುತ್ತೇನೆ ಗಂಡ ಹೆಣ್ಣುಗಳ ಮೇಲೆ ಕಣ್ಣ ಹಾಕುತ್ತೇನೆ ಹಾಗಂತ ಆ ಗಂಡಿನ ತಪ್ಪಲ್ಲ ಪ್ರಕೃತಿಯ ನಿಯಮವೇ ಹಾಗೆ ಹಾಗಾದ್ರೆ ಮದುವೆ ಆಗದ ಒಂಟಿ ಹೆಣ್ಣಿನ ಮೇಲೆ ಈ ರೀತಿ ಕಣ್ಣು ಹಾಕೋದು ತಪ್ಪಲ್ವಾ ಲೇ ಸತ್ತಿನ ಹೇಳಿ ಸರಿ ತಪ್ಪಿನ ಬಗ್ಗೆ ಬದ್ದು ಹೇಳಲು ಬರಬೇಡ ಇಷ್ಟು ತಿಳಿಸಿ ಹೇಳಿದರೂ ತಿಳಿದುಕೊಳ್ಳುವ ಹೆಣ್ಣು ನೀಲಲ್ಲ ಎಂದಾಗ ನಿಮಗೆ ಬಲತ್ಕರವೇ ಸರಿ ಅನುಭವಿಸಲೇ ಸಿದ್ಧರಾಗ